ರಕ್ತರಿಗಿರಿ ರಕ್ತರು ರಕ್ತರಿಗಿರಿ ರಕ್ತರು ರಕ್ತರಿಗಿರಿ ರಕ್ತರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಲೇಷ್ಯಾದ ಪಿನಾಂಗ್ ಐಲ್ಯಾಂಡ್ ಅಲ್ಲಿ ನಡೆದಿರೋ ವಿಸಾಕ್ ಡೇ ಸ್ಪೆಷಲ್ ಇವೆಂಟ್ನ ತೋರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೊನೆ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇಟ್ಸ್ ಗುಡ್ ಅಂಡ್ ಕ್ಯೂರಿಯಸ್ ಟು ನೋ ಡಿಫ್ರೆಂಟ್ ಕಲ್ಚರ್ ಅಲ್ವಾ. ಈ ಪಿನಾಂಗ್ ಐಲ್ಯಾಂಡಲ್ಲಿ ಫುಲ್ಲಿ ಡೈವರ್ಸಿಫೈಡ್ ಕಲ್ಚರ್ ಇದೆ. ತುಂಬ ಜನ ಇಂಡಿಯನ್ಸ್ ಇದ್ದಾರೆ, ತುಂಬ ಜನ ಚೈನೀಸ್, ಆ್ಯಂಡ್ ಅಫ್ಕೋರ್ಸ್ ಮಲೈಸ್ ಇದ್ದಾರೆ. ಎಲ್ಲರೂ ಸೇರಿ ಎಲ್ಲ ಫೆಸ್ಟಿವಲ್ನೂ ಸೆಲೆಬ್ರೇಟ್ ಮಾಡ್ತಾರೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ. ವಿಸಾಕ್ ಡೇ ಅಂದರೆ ಬುದ್ಧ ಜಯಂತಿ, ಬುದ್ಧ ಪೂರ್ಣಿಮಾ ಆ್ಯಂಡ್ ಬುದ್ಧ ಡೇ ಅಂತಲೂ ಕರೀತಾರೆ. ಇಲ್ಲಿ ಮಲೇಷ್ಯಾದಲ್ಲಿ ಗೌರ್ನಮೆಂಟ್ ಹಾಲಿಡೇ ಸಹ ಕೊಟ್ಟಿದ್ದಾರೆ. ವಿಸಾಕ್ ಡೇನ ಬುದ್ಧ ಅವರಿಗೆ ಎನ್ಲೈಟನ್ಮೆಂಟ್ ಆಗಿರೋ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ಈ ದಿನ ಡೆತ್ ಆಫ್ ಸಿದ್ಧಾರ್ಥ ಗೌತಮ ಬುದ್ಧ ಕೂಡ ಹೌದು. ಈ ವಿಸಾಕ್ ಡೇ ಪ್ರೊಸೆಷನ್ ಪಿನಾಂಗ್ನ ಜಿಯಾರ್ಜ್ ಟೌನಲ್ಲಿ ನಡೆಯೋದು. 3 ವರ್ಷ ಆದಮೇಲೆ ಈ ವರ್ಷ ಮಾಡಿರೋದು, ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು. ಈ ವರ್ಷ 30 ಗ್ರೂಪ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು, ಮತ್ತು ಸುಮಾರು 25,000 ಹೆಚ್ಚು ಜನ ಸೇರಿದರು. ಈ ಪ್ರೊಸೆಷನ್ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ಮಲೇಷ್ಯಾ ಬುದ್ಧಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಇಂದ ಶುರುವಾಗಿ ಮತ್ತೆ ಅಲ್ಲೇ ಎಂಡ್ ಆಗುತ್ತೆ. ಜಾರ್ಜ್ ಟೌನ್ ಮೇನ್ ರೋಡ್ಗಳಲ್ಲೇ ಈ ಪ್ರೊಸೆಷನ್ ಇರುತ್ತೆ. ಪೊಲೀಸ್ ಪರ್ಸ್ನಲ್ ಎಷ್ಟು ಸಿಸ್ಟಮೆಟಿಕ್ಕಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಪ್ರೊಸೆಷನ್ಗೂ ತೊಂದರೆ ಆಗಬಾರ್ದು, ಆ್ಯಂಡ್ ಟ್ರಾಫಿಕ್ ಕೂಡ ಜಾಸ್ತಿ ಆಗದೆಲ್ಲ ಇರೋ ಥರ ನೋಡ್ಕೋತಾರೆ. ವಿಸಾಕ್ ಡೇ ಅಫ್ಕೋರ್ಸ್ ಬುದ್ಧಿಸ್ಟ್ಗಳಿಗೆ ಮೇನ್ ಫೆಸ್ಟಿವಲ್. ಬುದ್ಧಿಸಮ್ ಫಾಲೋ ಮಾಡೋ ಜನ ಇರೋ ಕಂಟ್ರಿಗಳಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಲೈಕ್ ಮಯನ್ಮಾರ್, ಮಲೇಷ್ಯಾ, ಇಂಡಿಯಾ, ಶ್ರೀಲಂಕಾ, ಸಿಂಗಾಪುರ್, ಥೈಲ್ಯಾಂಡ್, ಇಂಡೋನೇಷ್ಯಾ, ಯುನೈಟೆಡ್ ನೇಷನ್, ಇನ್ನೂ ಸುಮಾರು ಕಂಟ್ರಿಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನೀವಿವಾಗ ನೋಡ್ತಿರೋ ಪ್ರೊಸೆಷನ್ ಸುಮಾರು 8 ಕಿಲೋಮೀಟರ್ ನಡೆಯುತ್ತೆ. ನಾವು ಅವಾಗಲೇ ಹೇಳಿರೋ ಹಾಗೆ ಮಲೇಷ್ಯಾ ಬುದ್ಧಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರೊಸೆಷನ್ಗೂ ಮುಂಚೆ ಮಾರ್ನಿಂಗ್ 6 AM ಅವರು ಇವೆಂಟ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ ಅದೇ ಬಿಲ್ಡಿಂಗಲ್ಲಿ.
compassion lies the thought that you pay. When I look into your deeds and words, I see you again. You have really cared. ಅದೇ ದಿನವೇ ನರಸಿಂಹ ಜಯಂತಿ ಕೂಡ ಇದ್ದಿದ್ದರಿಂದ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಸಿಲ್ವರ್ ಚಾರಿಯೇಟ್ ಪ್ರೊಸೆಷನ್ ಕೂಡ ಇತ್ತು. ನಾವು ವಿಸಾಕ್ ಪ್ರೊಸೆಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಚಾರಿಯೇಟ್ ನೋಡೋಕ್ಕೆ ಅಂತ ಹೋದ್ವಿ. ಈ ಪ್ರೊಸೆಷನ್ನ ಮಿನಿ ಥೈಪೂಸಮ್ ಅಂತಲೂ ಕರೀತಾರೆ. ಪ್ರೊಸೆಷನ್ ಮೇನ್ಲಿ ಜಾರ್ಜ್ ಟೌನ್ನ ಲಿಟಲ್ ಇಂಡಿಯಾ ಏರಿಯಾದಲ್ಲಿ ಆಗುತ್ತೆ. ಮಲೇಷ್ಯಾದಲ್ಲಿ ನಮ್ಮ ಹಿಂದೂ ಕಲ್ಚರ್ ನೋಡೋದೇ ಒಂಥರ ಚೆಂದ. ಇಂಡಿಯಾದಲ್ಲಿ ತುಂಬಾ ಕಾಮನ್ ಅನ್ನಿಸ್ತಾ ಇತ್ತು, ಏನೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಬೇರೆ ಕಂಟ್ರಿಗೆ ಬಂದಾಗ ನಮ್ಮ ಕಲ್ಚರ್ ತುಂಬ ಸ್ಪೆಷಲ್ ಅನಿಸುತ್ತೆ. ಈ ವಿಸಾಕ್ ಡೇ ಪ್ರೊಸೆಷನ್ ಮತ್ತು ಮಿನಿ ಥೈಪೂಸಮ್ ಎಲ್ಲನೂ ಒಂಥರ ನೋಡಿಕೊಂಡು ನಮಗೆ ಇವತ್ತೊಂದು ದಿನ ತುಂಬ ಚೆನ್ನಾಗಿ ಅನ್ನಿಸ್ತು. ಇವೆಂಟ್ಸ್ನೆಲ್ಲ ನೋಡೋದಕ್ಕೆ ಅಂತ ನಾವು ಲಿಟಲ್ ಇಂಡಿಯಾಗೆ ಬಂದಿದ್ವಿ. ಹಾಗೆ ಇಲ್ಲಿ ಇಂಡಿಯನ್ ಫುಡ್ ಸಹ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ಡಿನ್ನರ್ ಮಾಡಿಕೊಂಡು ಹೊರಟ್ವಿ. ಇಷ್ಟು ವಿಸಾಕ್ ಡೇ ಮತ್ತು ಮಿನಿ ಥೈಪೂಸಮ್ನ ಸ್ಟೋರಿ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮರೀದಂಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.